ಕೆಲವು ದಿನಗಳ ಹಿಂದೆ ಮಹಿಳಾ ಕಾನ್ಸ್ಟೇಬಲ್ ಒಬ್ಬರ ಇನ್ಸ್ಟಾಗ್ರಾಮ್ ವಿಡಿಯೋ ಒಂದರ ಸುದ್ದಿ ಹಲವೆಡೆ ಹರಿದಾಡಿತ್ತು. ಆ ಮಹಿಳಾ ಕಾನ್ಸ್ಟೇಬಲ್ಗೆ ಇದೀಗ ಅದೃಷ್ಟ ಕುಲಾಯಿಸಿದೆ. ಉತ್ತರ ಪ್ರದೇಶ ಆಗ್ರಾದ ಮಹಿಳಾ ಕಾನ್ಸ್ಟೇಬಲ್ ಪ್ರಿಯಾಂಕಾ ಶರ್ಮಾ ಬಂದೂಕನ್ನ ಹಿಡಿದು ವಿಡಿಯೋ ಮಾಡಿ ಅದನ್ನ ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ರು. ಈ ವಿಡಿಯೋ ಬಹಳ ವೈರಲ್ ಆಗಿತ್ತು. ಕೊನೆಗೆ ಕಾನ್ಸ್ಟೇಬಲ್ ಅನ್ನ ಕೆಲಸದಿಂದ ಅಮಾನತ್ತು ಮಾಡಲಾಗಿತ್ತು. ಇನ್ಸ್ಟಾಗ್ರಾಮ್ನಲ್ಲಿ ಸದಾ ಸಕ್ರಿಯವಾಗಿ ಇರ್ತಾ ಇದ್ದ ಪ್ರಿಯಾಂಕಾ ಮಿಶ್ರಾ ಪೊಲೀಸ್ ಸಮವಸ್ತ್ರದಲ್ಲಿಯೇ ವಿಡಿಯೋಗಳನ್ನ ಮಾಡಿ ಹಂಚಿಕೊಳ್ತಾ ಇದ್ರು. ಅದರಲ್ಲಿ ಒಮ್ಮೆ ಸರ್ವಿಸ್ ಪಿಸ್ತೂಲ್ ಅನ್ನ ಹಿಡಿದುಕೊಂಡು ಉತ್ತರ ಪ್ರದೇಶದಲ್ಲಿ 5 ವರ್ಷದ ಹುಡುಗರು ಸಹ ಪಿಸ್ತೂಲ್ ಅನ್ನ ಚಲಾಯಿಸ್ತಾರೆ ಅಂತ ಸ್ಟೈಲ್ ಆಗಿ ವಿಡಿಯೋ ಒಂದನ್ನ ಮಾಡಿದ್ರು. ಇದು ಉತ್ತರ ಪ್ರದೇಶದ ಪೊಲೀಸರ ಕೆಂಗಣ್ಣಿಗೆ ಗುರಿಯಾಗಿ ಪ್ರಿಯಾಂಕಾ ಮಿಶ್ರಾ ಅವರನ್ನ ಅಮಾನತ್ತು ಮಾಡಲಾಗಿತ್ತು. ಇದರಿಂದ ಬೇಸರಗೊಂಡ ಪ್ರಿಯಾಂಕಾ ಮಿಶ್ರಾ ಉದ್ಯೋಗಕ್ಕೆ ರಾಜೀನಾಮೆಯನ್ನ ನೀಡಿದ್ರು. ಅಲ್ಲಿಗೂ ಸುಮ್ಮನಾಗದ ಪೊಲೀಸ್ ಇಲಾಖೆ ಪ್ರಿಯಾಂಕಾ ಮಿಶ್ರಾ ಪೊಲೀಸ್ ತರಬೇತಿಗೆ ಖರ್ಚು ಮಾಡಲಾಗಿದ್ದ 1.50 ಲಕ್ಷ ಹಣವನ್ನ ಹಿಂತಿರುಗಿಸುವಂತೆ ಹೇಳಿತ್ತು. ಅಂತೆಯೇ ಪ್ರಿಯಾಂಕಾ ಮಿಶ್ರಾ ಸಹ ಹಣವನ್ನ ಹಿಂತಿರುಗಿಸಿದ್ರು. ಆದರೆ ಈಗ ಹಠಾತ್ತನೆ ಪ್ರಿಯಾಂಕಾ ಮಿಶ್ರಾಗೆ ಅದೃಷ್ಟ ಕುಲಾಯಿಸಿದೆ. ಇನ್ಸ್ಟಾಗ್ರಾಮ್ ವಿಡಿಯೋಗಳಿಂದ ಖ್ಯಾತರಾದ ಪ್ರಿಯಾಂಕಾ ಮಿಶ್ರಾಗೆ ಈಗ ವೆಬ್ ಸರಣಿ ಮತ್ತು ಮಾಡೆಲಿಂಗ್ನ ಅವಕಾಶಗಳು ಅರಸಿ ಬರ್ತಾ ಇದೆ. ಆದರೆ ಈ ಬಗ್ಗೆ ಯಾವುದೇ ಸ್ಪಷ್ಟ ನಿರ್ಣಯವನ್ನ ಪ್ರಿಯಾಂಕಾ ಮಿಶ್ರಾ ಇದುವರೆಗೂ ತೆಗೆದುಕೊಂಡಿಲ್ಲ. ಸಂದರ್ಶನವೊಂದರಲ್ಲಿ ಮಾತನಾಡಿದ ಪ್ರಿಯಾಂಕಾ ಮಿಶ್ರಾ, ನಾನು ನನ್ನ ಖುಷಿಗಾಗಿ ವಿಡಿಯೋಗಳನ್ನ ಮಾಡ್ತಾ ಇದ್ದೆ, ಆದರೆ ಒಮ್ಮೆಲೆ ಆ ಬಂದೂಕಿನ ವಿಡಿಯೋ ವೈರಲ್ ಆಗಿತ್ತು. ನನ್ನನ್ನ ಬಹಳ ಮಂದಿ ಟ್ರೋಲ್ ಮಾಡ್ತಾ ಇದ್ರು. ನಾನು ತಪ್ಪು ಮಾಡಿದೆ ಅಂತ ಎಲ್ಲೆಡೆ ಸುದ್ದಿಗಳು ಪ್ರಕಟವಾದವು. ಇದರಿಂದ ಮಾನಸಿಕವಾಗಿ ನಾನು ಬಹಳ ನೊಂದು ಬಿಟ್ಟೆ. ಕೆಲಸದಿಂದ VRS ತೆಗೆದುಕೊಳ್ಳಲು ಯತ್ನಿಸಿದೆ, ಆದರೆ ಅದು ಸಾಧ್ಯವಾಗಲಿಲ್ಲ. ಹಾಗಾಗಿ ರಾಜೀನಾಮೆಯನ್ನೇ ಕೊಟ್ಟು ಬಿಟ್ಟೆ. ಆದರೆ ಈಗ ತಪ್ಪು ಮಾಡಿದೆ ಅಂತ ಎನ್ನಿಸ್ತಾ ಇದೆ ಎಂದು ಪ್ರಿಯಾಂಕಾ ಮಿಶ್ರಾ ಹೇಳಿಕೊಂಡಿದ್ದಾರೆ. ಅವಕಾಶಗಳ ಬಗ್ಗೆ ಮಾತನಾಡಿರುವ ಪ್ರಿಯಾಂಕಾ ಮಿಶ್ರಾ, ಕೆಲಸಕ್ಕೆ ರಾಜೀನಾಮೆ ಕೊಟ್ಟ ಬಳಿಕ ವೆಬ್ ಸರಣಿ ಹಾಗೂ ಮಾಡೆಲಿಂಗ್ನ ಸಾಕಷ್ಟು ಅವಕಾಶಗಳು ಬರ್ತಾ ಇದೆ. ಆದರೆ ಜೀವನದಲ್ಲಿ ಮುಂದೆ ಏನ್ ಮಾಡಬೇಕು ಎಂಬುದರ ಬಗ್ಗೆ ಚೆನ್ನಾಗಿ ಯೋಚಿಸಿ ನಿರ್ಧಾರವನ್ನ ತೆಗೆದುಕೊಳ್ತೇನೆ. ವೆಬ್ ಸರಣಿಯಲ್ಲಿ ನಡೆಸುವುದಕ್ಕೆ ಇನ್ನೂ ಒಪ್ಪಿಗೆ ಕೊಟ್ಟಿಲ್ಲ ಅಂತ ತಿಳಿಸಿದ್ದಾರೆ. ಪ್ರಿಯಾಂಕಾ ಮಿಶ್ರಾ ಆಗ್ರಾದ MM ಗೇಟ್ ಪೊಲೀಸ್ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇದ್ರು. ಇನ್ಸ್ಟಾಗ್ರಾಮ್ನ ಹವ್ಯಾಸವಿದ್ದ ಪ್ರಿಯಾಂಕಾ ಆಗೊಮ್ಮೆ ಈಗೊಮ್ಮೆ ವಿಡಿಯೋಗಳನ್ನ ಹಂಚಿಕೊಳ್ತಾ ಇದ್ರು. ಪೊಲೀಸ್ ಸಮವಸ್ತ್ರದಲ್ಲಿ ಇದ್ದಾಗಲೂ ಪ್ರಿಯಾಂಕಾ ಇನ್ಸ್ಟಾಗ್ರಾಮ್ ವಿಡಿಯೋಗಳನ್ನ ಹಾಕೊಳ್ತಾ ಇದ್ರು. ಇವು ಬಹಳ ವೈರಲ್ ಆಗಿದ್ವು. ಅದರಲ್ಲಿಯೂ ಒಮ್ಮೆಲೆ ರಂಗಬಾಜಿ ಎಂಬ ವಿಡಿಯೋ ಹಾಕಿದ್ರು. ಅದರಲ್ಲಿ ಬಿಹಾರ ಹರಿಯಾಣಕ್ಕಿಂತಲೂ ಉತ್ತರ ಪ್ರದೇಶ ಡೇಂಜರಸ್, ಇಲ್ಲಿನ 5 ವರ್ಷದ ಮಕ್ಕಳೇ ಬಂದೂಕನ್ನ ಚಲಾಯಿಸ್ತಾರೆ ಅಂತ ಹೇಳಿದ್ರು. ಈ ವಿಡಿಯೋ ಬಹಳ ವೈರಲ್ ಆಗಿತ್ತು. ನಂತರ ಅದೇ ವಿಡಿಯೋವನ್ನ ನಿಜವಾದ ಬಂದೂಕು ಹಿಡಿದುಕೊಂಡು ಹೇಳಿದ್ರು. ಅದು ಇನ್ನೂ ವೈರಲ್ ಆಗಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಇದೇ ವಿಡಿಯೋ ಪ್ರಿಯಾಂಕಾ ಮಿಶ್ರಾ ಕೆಲಸಕ್ಕೂ ಕೂತು ತಂದಿತ್ತು.